ೀಪ್ ನಟನೆಯ ವಿಕ್ರಾಂತ್ ರೋಣ ಸಿನಿಮಾವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರು ಮಾಡಲಾಗಿದೆ ವಿಕ್ರಾಂತ್ ರೋಣ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಬಹಳ ದೊಡ್ಡ ಕ್ಯಾನ್ವಾಸ್ ನಲ್ಲಿ ಸಿನಿಮಾದ ನಿರ್ಮಾಣವಾಗಿದೆ ಸಿನಿಮಾವು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆಯಾಗಲಿದ್ದು ಸಿನಿಮಾದ ಪ್ರಚಾರ ಕಾರ್ಯ ನಿಧಾನಕ್ಕೆ ಆರಂಭವಾಗಿದೆ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ಸುದೀಪ್ಗೆ ಅಭಿಮಾನಿಯೊಬ್ಬರು ವಿಕ್ರಾಂತ್ ರೋಣ ಸಿನಿಮಾ ಕೆಜಿಎಫ್ನ ಮೀರಿಸುತ್ತದೆಯೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಮತೋಲಿನ ಹಾಗೂ ಮೆಚ್ಚುಗೆ ಗಳಿಸುವ ಉತ್ತರವನ್ನ ಸುದೀಪ್ ನೀಡಿದ್ದಾರೆ ಯಾರೂ ಸಹ ಇನ್ನೊಬ್ಬರ ಸಿನಿಮಾವನ್ನ ಮೀರಿಸಬೇಕು ಅಂತ ಸಿನಿಮಾ ಮಾಡಲ್ಲ ಕೆಜಿಎಫ್ ಸಿನಿಮಾ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಸ್ಥಾನವನ್ನ ಸಂಪಾದನೆ ಮಾಡಿದೆ ಅವರನ್ನ ಮೀರಿಸಬೇಕು ಎಂದುಕೊಳ್ಳುವುದು ನಿಮ್ಮ ಪ್ರತಿಭೆಯ ಶ್ರಮದ ಸರಿಯಾದ ಪ್ರತಿಫಲ ಅಲ್ಲ ಎನಿಸುತ್ತೆ ನಮ್ಮ ಶ್ರಮವನ್ನ ಕರ್ತವ್ಯವನ್ನ ನಾವು ಮಾಡಬೇಕು ಅವರ ಕೆಲಸವನ್ನ ಅವರು ಮಾಡಿದ್ದಾರೆ ಎಂದಿದ್ದಾರೆ ಸುದೀಪ್ ಕೆಜಿಎಫ್ ಸಿನಿಮಾ ಕರ್ನಾಟಕ ಸಿನಿಮಾ ರಂಗಕ್ಕೆ ಬದಲಾವಣೆ ತಂದಿದೆಯೇ ಎಂಬ ಪ್ರಶ್ನೆಗೆ ಹೌದೆಂದು ಉತ್ತರಿಸಿದ ಸುದೀಪ್ ಕರ್ನಾಟಕ ಚಿತ್ರರಂಗಕ್ಕೆ ಕೆಲ ಬದಲಾವಣೆಗಳನ್ನ ಕೆಜಿಎಫ್ ಖಂಡಿತವಾಗಿಯೂ ತಂದಿದೆ ಒಂದು ಒಳ್ಳೆಯ ಕಥೆಯನ್ನ ಇಟ್ಟುಕೊಂಡು ಹೆಚ್ಚು ಜನರಿಗೆ ತಲುಪಿಸುವ ಪ್ರಯತ್ನ ಜನ ಖಂಡಿತ ನೋಡ್ತಾರೆ ಎಂಬುದನ್ನ ಕೆಜಿಎಫ್ ತೋರಿಸಿಕೊಟ್ಟಿದೆ ಕೇವಲ ಹಣ ಖರ್ಚು ಮಾಡಿದ್ರೆ ಜನ ನೋಡ್ತಾರೆ ಎಂದೇನೂ ಇಲ್ಲ ಅವರ ಯೋಜನೆ ಚೆನ್ನಾಗಿತ್ತು ಅವರ ಅಪ್ರೋಚ್ ಚೆನ್ನಾಗಿತ್ತು ಅವರಿಗೆ ಒಳ್ಳೆಯ ಪ್ರತಿಫಲವೇ ಸಿಕ್ಕಿತ್ತು ಎಂದಿದ್ದಾರೆ ಸುದೀಪ್ ಕೆಜಿಎಫ್ ತಂಡದ ಟೈಮಿಂಗ್ ಸಹ ಬಹಳ ಚೆನ್ನಾಗಿತ್ತು ತುಸು ಅದೃಷ್ಟ ಸಹ ಅವರ ಜೊತೆಗಿತ್ತು ಕೆಜಿಎಫ್ ಸಿನಿಮಾ ಜೊತೆಗೆ ದೊಡ್ಡ ಸಿನಿಮಾ ಒಂದು ಬಿಡುಗಡೆಯಾಯಿತು ಆದರೆ ಆ ಸಿನಿಮಾ ಫ್ಲಾಪ್ ಆಯಿತು ಚಿತ್ರತಂಡದ ಶ್ರಮ ಹಾಗೂ ಸಿನಿಮಾದ ಬಗ್ಗೆ ಅವರಿಗಿದ್ದ ಪ್ರಾಮಾಣಿಕತೆಯಿಂದ ಈ ಎಲ್ಲಾ ವಿಷಯಗಳು ಅವರಿಗೆ ಒದಗಿ ಬಂದವು ಅಂತಿಮವಾಗಿ ವಿಕ್ರಾಂತ್ ರೋಣ ಸಿನಿಮಾ ವಿಕ್ರಾಂತ್ ರೋಣ ಸಿನಿಮಾವೇ ಕೆಜಿಎಫ್ ಸಿನಿಮಾ ಕೆಜಿಎಫ್ ಸಿನಿಮಾನೇ ಎರಡು ಸಿನಿಮಾಗಳನ್ನ ಹೋಲಿಸಲು ಸಾಧ್ಯವಿಲ್ಲ ಕೆಜಿಎಫ್ ಸಿನಿಮಾ ಮಾಡಿರುವ ಸಾಧನೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತೆಯೇ ವಿಕ್ರಾಂತ್ ರೋಣ ಬಗ್ಗೆಯೂ ಅವರು ಹೆಮ್ಮೆ ಪಡುವಂತೆ ನಾವು ಮಾಡುತ್ತೇವೆ ಎಂದಿದ್ದಾರೆ ಸುದೀಪ್ ವಿಕ್ರಾಂತ್ ರೋಣ ಸಿನಿಮಾವನ್ನ ರಂಗಿತರಂಗ ಖ್ಯಾತಿಯ ಅನೂಪ್ ಭಂಡಾರಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಸುದೀಪ್ ೀಪ್ ನಿರು ಭಂಡಾರಿ ಶ್ರದ್ಧಾ ಶ್ರೀನಾಥ್ ರವಿಶಂಕರ್ ನೀತಾ ಅಶೋಕ್ ಇನ್ನೂ ಹಲವರು ನಟಿಸಿದ್ದಾರೆ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ವಿಶೇಷ ಹಾಡೊಂದರಲ್ಲಿ ಕುಣಿತಿದ್ದಾರೆ ಸಿನಿಮಾ ಫೆಬ್ರವರಿ ಇಪ್ಪತ್ನಾಲ್ಕರಂದು ವಿಶದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಕೆಜಿಎಫ್ ನಂತರ ಕನ್ನಡದ ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಇದು ಇದೆ ವಿಕ್ರಾಂತ್ ರೋಣ ಹತ್ತು ಭಾಷೆಗಳಲ್ಲಿ ಬಿಡುಗಡೆ ಆಗಲಿರುವುದು ವಿಶೇಷ ಜೊತೆಗೆ ತ್ರೀಡಿ ತಂತ್ರಜ್ಞಾನದಲ್ಲಿಯೂ ಸಿನಿಮಾ ಬಿಡುಗಡೆಯಾಗಲಿದೆ